ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿರುವ ಇನ್ನೊಬ್ಬ ಕನ್ನಡಿಗ ರಾಯಚೂರು ಮೂಲದ ಚೇತನ್ ನಮ್ಮ ಜೊತೆಗಿದ್ದಾರೆ. ಚೇತನ್, ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಒಂದು 5 ತಿಂಗಳ. 5 ತಿಂಗಳು. ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ನೀವು? ಮುಂಚೆ ಮೊದಲು ಕಾಲೇಜಲ್ಲಿ ಇದ್ದೆ, ಇಲ್ಲಿಂದ ಡೈರೆಕ್ಟ್ ಪ್ಲೇಸ್. ಫಸ್ಟ್ ಜಾಬ್ ನಿಮ್ದು? ಓಕೆ, ಫಸ್ಟ್ ಜಾಬ್ ರಾಮ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗುವ ಅವಕಾಶ, ಏನನ್ಸತ್ತಿದ್ದು? ಚೆನ್ನಾಗಿದೆ, ನಮ್ಮ ಪೂರ್ವಜರು ಅಪ್ಪ ಅಮ್ಮ ಮಾಡಿರೋ ಫಲ ಇಂದ ಸಿಕ್ಕಿದೆ ಅಂತ ನಂಬಿದೆ. ನಿಮ್ಗೆ ಗೊತ್ತಾ, ಈ ರಾಮ ಮಂದಿರಕ್ಕೋಸ್ಕರ ನಡೆದಂತ ಹೋರಾಟ, ಎಷ್ಟು ಜನ ಪ್ರಾಣ ಬಿಟ್ರು, ಎಷ್ಟು ಜನ ಕೋರ್ಟ್ ಅಲ್ಲಿ ಬಡದಾಡಿದ್ರು, ಒಂದು ಅಂದಾಜಿತ್ತ ನಿಮಗೆ ಇಲ್ಲಿ ಬರೋಕ್ಕಿಂತ ಮುಂಚೆ? ಇತ್ತು, ಮೊದಲೇ ಗೊತ್ತಿತ್ತು. ಅಂದ್ರೆ ನಾವು ಬೆಳ್ತಾನೆ ಕೋರ್ಟ್ ಅಲ್ಲಿ ಇದೆಲ್ಲ ಆಗ್ತಿತ್ತಲ್ಲ, ಅದನ್ನೊಂದು ಸ್ವಲ್ಪ ಐಡಿಯಾ ಇತ್ತು ಅವಾಗ. ಬಟ್ ಆದ್ರೆ ಇಲ್ಲಿ ಬಂದು ಕೆಲಸ ಸಿಗುತ್ತೆ, ಇಲ್ಲಿ ಈ ಪುಣ್ಯ ಕಾರ್ಯ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತಂದೆ ತಾಯಿ ಏನಂತಾರೆ? ತಂದೆ ತಾಯಿ ಖುಷಿ ಇದ್ದಾರೆ, ಸೇವೆ ಮಾಡ್ತಿದ್ಯಾ ಚೆನ್ನಾಗಿ ಮಾಡುವುದಂತೆ. ಇಲ್ಲಿ ಏನೇನು ಜವಾಬ್ದಾರಿ ನೋಡ್ತೀರಿ? ನಾನು ಒಂದು ಇಷ್ಟು ಸ್ವಲ್ಪ ರೋಡ್ಗಳನ್ನ ನೋಡ್ಕೊತೀನಿ, ಅವರು ಆಮೇಲೆ ಸ್ವಲ್ಪ ಏರಿಯಾ. ನೀವು ಅಂದ್ರೆ ಕಾಲೇಜಲ್ಲಿ ಏನ್ ಓದಿದ್ದೆ ನೀವು? ಸಿವಿಲ್. ಕಾಲೇಜಲ್ಲಿ ಓದಿದ್ದಕ್ಕೂ ಇಲ್ಲಿ ಆಕ್ಚುಯಲ್ ಗ್ರೌಂಡ್ ನಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೂ ಏನ್ ವ್ಯತ್ಯಾಸ ಅನ್ಸತ್ತಾ? ಸ್ವಲ್ಪ ಇದೆ, ಮೊದಲು ಒಂದ್ ಸ್ವಲ್ಪ ಕೆಲಸ ಮಾಡಿದ್ದೆ ಇಂಟರ್ನ್ಶಿಪ್ ಎಲ್ಲ, ಸ್ವಲ್ಪ ಅನುಭವ ಇತ್ತು, ಅದರಿಂದ ಸೊ ಈಸಿ ಆಗ್ತಿದೆ. ಬಟ್ ಒಂದ್ ಸ್ವಲ್ಪ ಕಷ್ಟನೂ ಇದೆ, ಸೀನಿಯರ್ಸ್ ಎಲ್ಲ ಇದಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ, ಏನಾಗ್ಲಿ ಎಲ್ಲ ಹೇಳಿ ಏನೋ ಸಿಚುವೇಶನ್ ಇದ್ರು ಮಾಡ್ತಾರೆ. ಈಗ ಅಂದ್ರೆ ನೀವು ಕರಿಕುಲಮ್ ಅಲ್ಲಿ ಬೇರೆ ಕಲ್ತಿರ್ತೀರಿ, ಇಲ್ಲಿ ಒಂದು ಗ್ರಾಮ್ ಕೂಡ ಕಬ್ಬಿಣನೇ ಬಳಸದೆ ಬೇರೆದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಲ್ ಇದು ಸ್ಟೋನ್ ಕನ್ಸ್ಟ್ರಕ್ಷನ್ ಬಹುಶಃ ನೀವು ಓದಿರೋದಿಲ್ಲ, ಇಲ್ಲಿ ಬಂದು ನೋಡ್ತಾ ಇದ್ದೀರಿ, ಇದೆಲ್ಲ ನೋಡಿದಾಗ ಏನಂತ? ಇದು ಒಂಥರ ಹೊಸದಾಗಿ, ಯಾವುದು ಇಂಜಿನಿಯರಿಂಗ್ ಅಲ್ಲಿ ಈ ತರ ಇರಲ್ಲ, ಇದು ಇಲ್ಲೇ ಬಂದು ತಿಳ್ಕೊಂತಿರೋದು ಇಷ್ಟೆಲ್ಲ. ಎಲ್ಲ ಯಾವ್ಯಾವ ತರ ಇಂಟರ್ಲಿಂಕ್ ಮಾಡ್ತಿದ್ದಾರೆ, ಆಮೇಲೆ ಯಾವ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಎರೆಕ್ಷನ್ ಮಾಡ್ತಿದ್ದಾರೆ, ಆಮೇಲೆ ಅದರೆಲ್ಲ ಕಾರ್ವಿಂಗ್ ಏನ್ ಮಾಡ್ತಿದ್ದಾರೆ. ಇಲ್ಲಿ ಬಂದೆ ಸೈಟ್ ಅಲ್ಲಿ ನೋಡೇ ಎಲ್ಲ ತಿಳ್ಕೊಂತಿರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಡಿಫ್ರೆಂಟ್ ಇದೆ. ಯಾವುದು ನಾರ್ಮಲ್ ಆಗಿ ಬಿಲ್ಡಿಂಗ್ ಎಲ್ಲ ಕಟ್ತಿವಲ್ಲ ಅದಕ್ಕಿಂತ ಎಲ್ಲ ಪೂರಾ ಡಿಫ್ರೆಂಟ್ ಆಗಿದೆ ಇದೆಲ್ಲ. ನಾರ್ಮಲ್ ಬಿಲ್ಡಿಂಗ್ ಎಲ್ಲ 100 ವರ್ಷ, ಕಬ್ಬಿಣದ ಆಯಸ್ ಎಲ್ಲ 100 ವರ್ಷ ಇರುತ್ತೆ. ಇದು ಕಬ್ಬಿಣ ಯೂಸ್ ಮಾಡಿಲ್ಲ, ಕಲ್ಲೆಲ್ಲ ಯೂಸ್ ಮಾಡಿ ಮಾಡ್ತಾರೆ. ಸೊ 1000 ವರ್ಷ ಡಿಸೈನ್ಗೋಸ್ಕರ ಆ ಥರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶೇಷನ್. ನನಗೆ ಹೇಳಿದಾಗ ಅನೇಕ ಕನ್ನಡಿಗರು ಭಾಗಿಯಾಗಿದ್ದಾರೆ ಈ ರಾಮ ಮಂದಿರದ ನಿರ್ಮಾಣದಲ್ಲಿ. ಕಲ್ಲು ಬಂದಿರುವುದು ಕರ್ನಾಟಕದಿಂದ, ಕೆತ್ತನೆ ಕೆಲಸಗಳನ್ನು ಮಾಡ್ತಾ ಇರೋರು ಕರ್ನಾಟಕದವರು. ರಾಮಲಲ್ಲಾನ 3 ವಿಗ್ರಹಗಳು ತಯಾರಾಗ್ತಾ ಇದ್ದಾವೆ. 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳಿಗೆ ಕರ್ನಾಟಕದ ಕಲ್ಲನ್ನು ಬಳಸಲಾಗ್ತಾ ಇದೆ, 2 ವಿಗ್ರಹಗಳನ್ನ ಕನ್ನಡಿಗರು ಕೆತ್ತನೆ ಮಾಡ್ತಾ ಇದ್ದಾರೆ. 3 ವಿಗ್ರಹಗಳ ಪೈಕಿ ಅತ್ಯುತ್ತಮವಾದ ವಿಗ್ರಹ ಯಾವುದಾಗುತ್ತೋ ಅದು ಗರ್ಭಗುಡಿಯಲ್ಲಿ 22ನೇ ತಾರೀಕು ಪ್ರತಿಷ್ಠಾಪನೆಗೊಳ್ಳುತ್ತೆ.